ಎಸ್ ಮುಂದಿನ ಲೋಕಸಭಾ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಈಚೆಗೆ ತೆಗೆದುಕೊಂಡ್ರೆ ಐದು ಬಾರಿ ಚುನಾವಣೆ ಆಗಿದೆ ಕಾಂಗ್ರೆಸ್ ಎರಡು ಸಲ ಗೆದ್ದಿದೆ ಬಿಜೆಪಿ ಮೂರು ಬಾರಿ ಗೆಲುವನ್ನು ದಾಖಲಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜಿ ಎಸ್ ಬಸವರಾಜ್ ಅವರು ಕಾಂಗ್ರೆಸ್ ಇಂದ ಸಂಸದರು ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಮಲ್ಲಿಕಾರ್ಜುನಯ್ಯ ಬಿಜೆಪಿಯಿಂದ ಸಂಸದರು ಇನ್ನು ಎರಡು ಸಾವಿರದ ಒಂಬತ್ತು ಜಿ ಎಸ್ ಬಸವರಾಜ್ ಅವರು ಹದಿನಾಲ್ಕಲ್ಲಿ ಕಾಂಗ್ರೆಸ್ ಇಂದ ಮುದ್ದನಮೇಗೌಡರು ಹತ್ತೊಂಬತ್ತರಲ್ಲಿ ಬಿಜೆಪಿಯಿಂದ ಜಿ ಎಸ್ ಬಸವರಾಜ್ ಎರಡ್ ಸಾವಿರದ ಒಂಬತ್ತು ಬಸವರಾಜ್ ಅವರು ಹಿಂದೆ ಕಾಂಗ್ರೆಸ್ನ ನ ಎಂಪಿ ಆಗಿದ್ರು ಯಾವಾಗ ತೊಂಬತ್ತ ಒಂಬತ್ತರಲ್ಲಿ ಅವರೇ ಬಂದು ಬಿಜೆಪಿ ಸೇರ್ಕೋತಾರೆ ಬಿಜೆಪಿ ಯಾಕೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇವ್ರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಕರ್ಕೊ ಬರ್ತಾರೆ ಬಸವರಾಜ್ ಬಿಜೆಪಿ ನಿಂತ್ಕೊಂಡು ಮೂರು ಲಕ್ಷದ ಮೂವತ್ತೊಂದ್ ಸಾವಿರ ಮತ ಪಡಿದ್ರೆ ಮುದ್ದನ್ ಮೇಗೌಡರು ಜೆಡಿಎಸ್ ಇನ್ ಕಂಟೆಸ್ಟ್ ಮಾಡಿ ಮೂರ್ ಲಕ್ಷದ ಒಂಬತ್ತು ಸಾವಿರ ಮತ ಪಡಿತಾರೆ ಇಪ್ಪತ್ತೊಂದ್ ಸಾವಿರ ಹಂತದಲ್ಲಿ ಸೋಲ್ತಾರೆ ಕಡಿಮೆ ಹಂತರದಲ್ಲಿ ಎರಡ್ ಸಾವಿರದ ಹದಿನಾಲ್ಕು ದೇಶಾದ್ಯಂತ ನರೇಂದ್ರ ಮೋದಿಯಲ್ಲೇ ಇದು ಬಿಜೆಪಿಯ ಭದ್ರಕೋಟೆ ಆಗ್ಲೂ ಸಹ ಬಿಜೆಪಿಯ ಬಸವರಾಜ್ ವಿರುದ್ಧ ಕಾಂಗ್ರೆಸ್ ನ ಮುದ್ದನ್ಮೇಗೌಡರು ಎಪ್ಪತ್ನಾ ಸಾವಿರ ಮತಗಳಂತರದಲ್ಲಿ ಗೆಲ್ತಾರೆ ಹೌದು ಮುದ್ದನ್ಮೇಗೌಡರು ನಾಲ್ಕು ಲಕ್ಷ ಮುದ್ದನ್ಮೇಗೌಡರು ಗೆಲ್ತಾರೆ ಬಟ್ ಬಂದಾಗ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಲಿ ಸಿಟ್ಟಿಂಗ್ ಎಂ ಪಿ ಮುದ್ದನ್ಮೇಗೌಡ್ರ ಪಾಪ ಪುಣ್ಯಾತ್ಮ ಟಿಕೆಟ್ ತಪ್ಪಿಸಿ ದೇವೇಗೌಡರು ಕೊಡ್ತಾರೆ ಕಾಂಗ್ರೆಸ್ ಒಂದೇಗೌಡರು ಕೇಳಿರಲ್ಲ ತುಮಕೂರ್ಬೇಕು ಅಂತ ಹೌದು ಮುದ್ದನ್ಮೇಗೌಡ್ರನ್ನ ಕಾಂಗ್ರೆಸ್ಸಿಗರು ವಂಚಿಸಿ ದೇವೇಗೌಡರು ತಗ್ಲಾತಾರೆ ದೇವೇಗೌಡರ ಸೋಲು ಕಾರಣನು ಕಾಂಗ್ರೆಸ್ನ ಕೆ ಎನ್ ರಾಜಣ್ಣ ಹೌದು ಬಸವರಾಜ್ ಐದ್ ಲಕ್ಷ ತೊಂಬತ್ತಾರು ಸಾವಿರ ಮತ ಪಡಿದ್ರೆ ಎಚ್ ಡಿ ದೇವೇಗೌಡರು ಐದು ಲಕ್ಷ ಎಂಬತ್ತೆರಡು ಸಾವಿರ ಮತ ಪಡಿತಾರೆ ಹದಿಮೂರು ಸಾವಿರ ಸೋಲ್ತಾರೆ ಇಲ್ಲಿ ದೇವೇಗೌಡರನ್ನ ಸೋಲಿಸಲು ಕಾಂಗ್ರೆಸ್ಸಿಗರು ಬಿಜೆಪಿ ಜೊತೆ ಕೈ ಕೈ ಚುನಾವಣೆ ಮಾಡ್ತಾರೆ ಮುಂದಿನ ಸ್ಟೋರಿ ಪ್ರೆಸೆಂಟ್ ಇನ್ನು ನೋಡಕ್ ಮುಂಚೆ ಈ ಎಂಟು ಕ್ಷೇತ್ರ ಬರ್ತಾರೆ ವಿಧಾನಸಭಾ ಕ್ಷೇತ್ರ ಹೌದು ಯಾವುದು ಏನೇನು ಯಾರ ಪ್ರಬಲರು ಅಂತ ಹೇಳ್ತಾರೆ ಎಸ್ ಬಿಜೆಪಿಯಿಂದ ಇಬ್ಬರು ಶಾಸಕರಾಗಿದ್ದಾರೆ ಇಂದ ನಾಲ್ಕು ಜೆಡಿಎಸ್ ಇಂದ ಇಬ್ರು ಶಾಸಕರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಸುರೇಶ್ ಬಾಬು ಜೆಡಿಎಸ್ ಶಾಸಕರು ತಿಪ್ಪೂರಲ್ಲಿ ಷಡಕ್ಷರಿ ಕಾಂಗ್ರೆಸ್ ಶಾಸಕರು ಎಂ ಟಿ ಕೃಷ್ಣಪ್ಪ ಜೆಡಿಎಸ್ ತುಮಕೂರು ನಗರದಲ್ಲಿ ಜ್ಯೋತಿ ಗಣೇಶ್ ಬಿಜೆಪಿ ಶಾಸಕರು ತುಮಕೂರು ಗ್ರಾಮಾಂತರ ಸುರೇಶ್ ಗೌಡ ಬಿಜೆಪಿ ಶಾಸಕರು ಕೊರಟಗೆರೆಯಲ್ಲಿ ಪರಮೇಶ್ವರ್ ಗೃಹ ಸಚಿವರು ಕಾಂಗ್ರೆಸ್ ಹಾಗೆ ಗುಬ್ಬಿ ಶ್ರೀನಿವಾಸ್ ಗುಬ್ಬಿಯಲ್ಲಿ ಕಾಂಗ್ರೆಸ್ನ ಶಾಸಕರು ಇನ್ನ ಮಧುಗಿರಿಯಲ್ಲಿ ಕೆ ಎನ್ ರಾಜಣ್ಣ ಕಾಂಗ್ರೆಸ್ ಶಾಸಕರು ಸಚಿವರು ಅಂತಾರೆ ಯಾರು ಕೆ ಎನ್ ರಾಜಣ್ಣ ಅವರು ನಿಂತ್ಕೊಳ್ಳಿ ಅದೇ ಎಲ್ಲ ನೋಡಾಯ್ತು ಲೋಕಸಭೆ ನೋಡ್ಕೊ ಬರ್ತೀನಿ ಅಂತ ನೋಡ್ಲಿ ಅಷ್ಟು ಈಗ ಜೆ ಬಿಜೆಪಿ ಅಭ್ಯರ್ಥಿಗಳು ಯಾರು ಅಂದ್ರೆ ಜೆಡಿಎಸ್ ಇಂದ ನಿಂತು ಸೋತು ಕಾಂಗ್ರೆಸ್ ಇಂದ ಗೆದ್ದು ಬಿಜೆಪಿ ಇರ್ತಕ್ಕಂಥ ಮುದ್ದನ್ಮೇಗೌಡರು ಬಿಜೆಪಿಯ ಟಿಕೆಟ್ ಆಸ್ಪಿರೆಂಟ್ ಹೌದು ವಿ ಸೋಮಣ್ಣ ಚಾಮರಾಜನಗರ ವರುಣಾದಲ್ಲಿ ಸೋತಂತ ವಿ ಸೋಮಣ್ಣ ಇಲ್ಲಿಗೆ ಬರ್ತಾರೆ ಅನ್ನೋ ಚರ್ಚೆ ಪಾಪ ಸೋಮಣ್ಣ ಕೇಳ್ತಿಲ್ಲ ವಿನಯ್ ಬಿದರೆ ಬಿಜೆಪಿ ಯುವ ನಾಯಕ ಚಿದಾನಂದ್ ಡಾಕ್ಟರ್ ಪರಮೇಶ್ ಸಿದ್ಧಗಂಗಾ ಹಾಸ್ಪಿಟಲ್ ಪರಮೇಶ್ ಅಂಡ್ ಹೆಬ್ಬಾಕ ರವಿ ಇದೆ ಬಟ್ ಪ್ರಬಲ ಅಭ್ಯರ್ಥಿಗಳು ಅಂತ ಬಂದಾಗ ಇಲ್ಲಿ ನಿಮಗೆ ಮುದ್ದನ್ ಮೇಗೌಡರು ವಿ ಸೋಮಣ್ಣ ಹಿಂಗ್ ಹಿಂಗ್ ತಗೋಬಹುದು ಅಂಡ್ ಕಾಂಗ್ರೆಸ್ ಇಂದ ಕೂಡ ವಿ ಸೋಮಣ್ಣ ಹೆಸರು ಚಾಲ್ತಿಯಲ್ಲಿದೆ ಹೌದು ಸೋಮಣ್ಣ ಕಾಂಗ್ರೆಸ್ ಬರ್ತಾರಂತೆ ಸೋಮಣ್ಣ ತುಂಬ ಒಬ್ಬ ನಿಲ್ತಾರಂತೆ ಅನ್ನೋದಿದೆ ಸೋಮಣ್ಣ ಬಂದ್ರೆ ಸಪೋರ್ಟ್ ಮಾಡ್ತೀನಿ ಅನ್ನೋದು ಬಸವರಾಜ್ ಹೇಳಿಕೆ ಬಹಿರಂಗ ಹೇಳಿಕೆ ನಮ್ಮ ಪಾರ್ಟಿಲೇ ಕೊಡಿ ಅಂತ ಇದಿದೆ ಅಂಡ್ ಕಾಂಗ್ರೆಸ್ನ ಕೆ ಎನ್ ರಾಜಣ್ಣ ಅವರೇ ನಾನು ನಿಲ್ಬೇಕು ಅಂತ ಹೇಳ್ತಾರೆ ಬಲ ಪ್ರದರ್ಶನಕ್ಕೆ ಅಂಡ್ ನಿಖೇತ್ ರಾಜ್ ಮೌರ್ಯ ಇವ್ ನಾಯಕ ಮುಳ್ಳೀಧರ್ ಅಲ್ಲಪ್ಪ ಮುದ್ದನ್ಮೇಗೌಡ್ರನ್ನ ಕರ್ಕೊಂಡ್ ಬಂದ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಒನ್ ಟೀಮ್ ಸಿದ್ಧತೆ ಮಾಡ್ತಾ ಇದೆ ಹೌದು ಯಾಕೆ ಅಂದ್ರೆ ನರೇಂದ್ರ ಮೋದಿ ಅಲೆ ಇದ್ದಾಗ್ಲೇ ಮನುಷ್ಯ ತುಮಕೂರ್ಲಿ ಬಿಜೆಪಿ ಭದ್ರಕೋಟೆ ಬೇಧಿಸಿ ಕಾಂಗ್ರೆಸ್ ಗೆದ್ದಂತವ್ರು ಮುದ್ದನ್ಮೇಗೌಡರು ಮುದ್ದನ್ಮೇಗೌಡರು ಯಾರೇ ತುಮಕೂರ್ಲಿ ಮಾತಾಡಿದಾಗ್ಲೂ ಯಾರ ಎಂ ಪಿ ಆಗೋ ಕೆಪಾಸಿಟಿ ಇರೋ ಮುದ್ದೇಗೌಡರು ಪಕ್ಷಾತೀತವಾಗಿ ಮುದ್ದನ್ಮೇಗೌಡರು ಒಂದು ರೆಸ್ಪೆಕ್ಟ್ ಇದೆ ಎರಡ್ ಸಾರಿ ಎಂ ಎಲ್ ಎ ಒಂದ್ಸಾರಿ ಎಂ ಪಿ ಬಹಳಷ್ಟು ಬಾರಿ ಬಿ ಫಾರ್ಮ್ ಮಿಸ್ ಮಾಡ್ಕೊಂಡಿರೋ ವ್ಯಕ್ತಿ ಯಾರು ಸಿಟ್ಟಿಂಗ್ ಎಂ ಪಿನ್ ಬಿಟ್ಬಿಟ್ಟು ಜಾಗನ್ ಬೇರೋರು ಬಿಟ್ಕೊಡ್ತಾರ ಅಂದ್ರೆ ಮುದ್ದನ್ಮೇಗೌಡ್ರ ವಿರುದ್ಧ ಕಾಂಗ್ರೆಸ್ ಒಂದ್ ಷಡ್ಯಂತ್ರ ಆಗಿತ್ತು ಅಂತ ಆ ಮಾತು ಆ ಟೈಮ್ಗೆ ಬಟ್ ಬಿಜೆಪಿಯವ್ರು ಟಿಕೆಟ್ ಮುದನ್ ಮುದ್ದನ್ಮೇಗೌಡ ಕರ್ಕೊಂಡು ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ಗರ್ ಇದೆ ಅಂಡ್ ಗುಬ್ಬಿ ಶಾಸಕ ಶ್ರೀನಿವಾಸ ಚರ್ಚೆಗೆ ಬಿಟ್ಟಿದ್ದಾರೆ ಕೇಳ್ಪಟ್ಟಂಗೆ ಹಂಗಿದೆ ನೋಡ್ಬೇಕೇನು ಅಂತ ಬಟ್ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣ ಹಾಣಿ ಬಟ್ ಎರಡೂ ಕಡೆ ಪಾಳಯದಲ್ಲಿ ಹೆಸರು ಮುದನ್ಮೇಗೌಡರು ಮುದ್ದನ್ಮೇಗೌಡ್ರೆಲ್ಲ ಒಂದ್ ಕಡೆ ಅಖಾಡದಲ್ಲಿ ಇರ್ತಾರೆ ತುಮಕೂರಲ್ಲಿ ಸೋಮಣ್ಣ ಬಂದರೆ ಹಿಂಗೈತೆ ಮುದ್ದನ್ಮೇಗರು ಕಾಂಗ್ರೆಸ್ ಬಿಜೆಪಿಯಿಂದ ಸೋಮಣ್ಣ ಕಾಂಗ್ರೆಸ್ ಸೋಮಣ್ಣ ಮತ್ತೆ ಮುದ್ದನ್ಮೇಗೌಡರು ಹೆಸರುಗಳು ಹೆಚ್ಚಾಗಿ ಪಕ್ಷದ ಬಗ್ಗೆ ನಿರ್ಧಾರಗಳಾಗಬೇಕು ಬಟ್ ಈ ಕ್ಷೇತ್ರದಲ್ಲಿ ಮುದ್ದನ್ಮೇಗೌಡರು ಕಾಂಗ್ರೆಸ್ ನಿಂತ್ಕೊಂಡ್ರು ಓಕೆ ಬಿಜೆಪಿ ನಿಂತ್ಕೊಂಡ್ರು ಓಕೆ ವರ್ಕ್ಔಟ್ ಆಗತ್ತೆ ಅನ್ನೋ ಒಂದು ಮಾತು ಆ ಭಾಗದಲ್ಲಿ ಇದೆ ಬಟ್ ನೋಡ್ಬೇಕಲ್ಲ ಏನಾಗುತ್ತೆ ಮಾಡ್ತಾರೆ ಹೌದು ಎಸ್ ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ಯಾರಿಗೆ ದೇಶದ ಪ್ರಧಾನಿ ಆಗಬೇಕು ಮೂರನೇ ಬಾರಿಗೆ ನರೇಂದ್ರ ಮೋದಿಯವರಾಗಬೇಕಾ ಅಥವಾ ರಾಹುಲ್ ಗಾಂಧಿಯವರ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಎಸ್